नमस्कार न्यूज हेड क्वार्टर्स के स्वागत ನನ್ನ ನಾಗೇಂದ್ರ ಬಾಬು ಮೊದಲಿಗೆ ಹೆಡ್ಲೈನ್ಸ್ ಮಾಜಿ ಸಚಿವ ಬಾಬುರಾವ್ ಚಿಂಚನಚೂರ್ ವಾಹನ ಅಪಘಾತ ಕಲಬುರಗಿ ಆಕಾಶವಾಣಿ ಕೇಂದ್ರದ ಬಳಿ ಬಿದ್ದ ವಾಹನ ಆಕ್ಸಿಡೆಂಟ್ ನಲ್ಲಿ ಚಿಂಚನಚೂರ್ ಕಾಲು ಮತ್ತು ಮುಖಕ್ಕೆ ಗಾಯ ಆಸ್ಪತ್ರೆಗೆ ದಾಖಲು ಇಂದು ಸಿಎಂ ಬಮ್ಮಾಯಿ ನಾಮಪತ್ರ ಸಲ್ಲಿಕೆ ಶಿಗ್ಗಾವಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಿನೇಷನ್ ನಾಲ್ಕನೇ ಬಾರಿಗೆ ವಿಜಯ ಮಾಲೆ ಕೊರಳಿಗೆ ಹಾಕಿಕೊಳ್ಳಲು ಸಿದ್ಧತೆ ಜೆಡಿಎಸ್ ನ ಎರಡನೇ ಪಟ್ಟಿ ಬಿಡುಗಡೆ 49 ಮಂದಿಗೆ ಟಿಕೆಟ್ ಹಾಸನ ಟಿಕೆಟ್ ಬಡದಾಟದಲ್ಲಿ ಸ್ವರೂಪ್ಗೆ ಒಲಿದ ಸಿಂಹಾಸನ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ವರೂಪ ಬೆಂಬಲಿಗರ ಸಂಭ್ರಮ ಚುನಾವಣೆ ಹತ್ರದಲ್ಲೇ ಬಿಜೆಪಿಗೆ ಬಂಡಾಯದ ಹೊಡೆತ ಟಿಕೆಟ್ ಸಿಗದಿದ್ದಕ್ಕೆ ಬಿಜೆಪಿ ತರದ ಸವದಿ ಗೋಳಿಹಟ್ಟಿ ಸೇರಿದಂತೆ ಪ್ರಬಲ ನಾಯಕರು ಉಳಿದವರು ಪಕ್ಷ ಬಿಡದಂತೆ ತಡೆಯಲು ಹೈಕಮಾಂಡ್ಗೆ ಬಂಡಾಯದ ರಿಪೋರ್ಟ್ ಬಂಡಾಯ ನಾಯಕರು ಬಿಜೆಪಿ ಬಿಡದಂತೆ ನೋಡಿಕೊಳ್ಳಬೇಕು ಸವದಿ ಅನುಪಸ್ಥಿತಿಯನ್ನ ರಮೇಶ್ ಜಾರಕಿಹೊಳಿ ಹೆಗಲಿಗೆ ಹಾಕಬೇಕು ಶೀಘ್ರ ಬಂಡಾಯ ವರದಿ ಹೈಕಮಾಂಡ್ಗೆ ತಲುಪಿಸಲು ರಾಜ್ಯ ಬಿಜೆಪಿ ನಾಯಕರ ಪ್ಲಾನ್ ಟಿಕೆಟ್ ಘೋಷಣೆ ಆಗದಿದ್ದಕ್ಕೆ ಹೈಕಮಾಂಡ್ ಗೆ ಡೆಡ್ ಲೈನ್ ನೀಡಿದ ಜಗದೀಶ್ ಶೆಟ್ಟರ್ ಇವತ್ತು ಬೆಳಗ್ಗೆ ಟಿಕೆಟ್ ನೀಡದಿದ್ರೆ ಮುಂದಿನ ತೀರ್ಮಾನ ಕಾರ್ಯಕರ್ತರ ಅಭಿಪ್ರಾಯದಂತೆ ಮುಂದಿನ ನಡೆ ಬಗ್ಗೆ ನಿರ್ಧಾರವೆಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆ ಟಿಕೆಟ್ ವಿಳಂಬ ಖಂಡಿಸಿ ಪಾಲಿಕೆ ಸದಸ್ಯರ ರಾಜೀನಾಮೆ ಇವತ್ತು ಟಿಕೆಟ್ ನೀಡಬೇಕು ಅಂತ 16 ಹುಬ್ಬಳ್ಳಿ ಪಾಲಿಕೆ ಸದಸ್ಯರು ರಿಸೈನ್ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗೆ ರಾಜೀನಾಮೆ ಪತ್ರ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಸಹಕಾರ ಆಕ್ರೋಶ ಬಿಜೆಪಿ ಇಂದ ಹೋಗಿದ್ದೆ ಒಳ್ಳೆದಾಯ್ತು ಪೀಡೆ ತೊಲಗ್ತು ತುಂಬಾ ಖುಷಿಯಲ್ಲಿ ಇದ್ದೀನಿ ಎಂದ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಹೆಸರಲ್ಲಿ ನಕಲಿ ಪೋಸ್ಟ್ ವೈರಲ್ ಮಾಡಿದ್ದ ಆರೋಪಿ ಅಂದರ್ ಲಿಂಗಾಯತ ಸಮುದಾಯದ ಬಗ್ಗೆ ಸಿಟಿ ರವಿ ತಪ್ಪು ಹೇಳಿದಂತೆ ವೈರಲ್ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಕೈ ಮುಗಿದು ಕ್ಷಮೆ ಕೇಳಿದ ಹರೀಶ್ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಅಡ್ಡಿಯಾಗ್ತಾನ ವರುಣ ರಾಜ್ಯದಲ್ಲಿ ಇಂದಿನಿಂದ 5 ದಿನ ಮಳೆ ಸಾಧ್ಯತೆ ಮುಂದಿನ 5 ದಿನಗಳ ಕಾಲ ಮಳೆ ಬಗ್ಗೆ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ ಕರ್ನಾಟಕದಲ್ಲಿ ಅಮೂಲ್ ವಿರೋಧಿಸುತ್ತೀರಾ ಆದರೆ ಕೇರಳಕ್ಕೆ ಬರ್ತೀರಾ ಕೆಎಂಎಫ್ ಕೇರಳ ಪ್ರವೇಶಿಸಿರುವುದು ಸಹಕಾರ ತತ್ವಗಳಿಗೆ ವಿರುದ್ಧ ರಾಜ್ಯದಲ್ಲಿ ಅಮೂಲ್ ಗೆ ವಿರೋಧ ಬೆನ್ನಲ್ಲಿ ಕೇರಳದಲ್ಲಿ ನಂದಿನಿಗೆ ಖ್ಯಾತೆ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಗೆ ಸಿಬಿಐ ಸಮನ್ಸ್ ನಾಳೆ ವಿಚಾರಣೆಗೆ ಬರುವಂತೆ ಅರವಿಂದ್ ಕೇಜ್ರಿವಾಲ್ ಗೆ ಸೂಚನೆ ಕೇಜ್ರಿವಾಲ್ ಬಂಧನಕ್ಕೆ ಸಂಚೆಂದು ಆಪ್ ಆರೋಪ ಆರು ವರ್ಷದ ಸಿಎಂ ಯೋಗಿ ಆಡಳಿತದಲ್ಲಿ ಒಟ್ಟು 10,900 ಎನ್ಕೌಂಟರ್ ಕಾರ್ಯಾಚರಣೆಯಲ್ಲಿ 183 ಕ್ರಿಮಿನಲ್ ಗಳ ಹತ್ಯೆ 13 ಪೊಲೀಸರ ಸಾವು 23,000 ಆರೋಪಿಗಳ ಬಂಧನ ಮಾಡಿದ ಅಂಕಿ ಅಂಶ ನೀಡಿದ ಪೊಲೀಸರು ಪುತ್ರನ ಅಂತಿಮ ದರ್ಶನಕ್ಕೆ ಕೋರ್ಟ್ ಮೊರೆ ಹೋದ ಗ್ಯಾಂಗ್ಸ್ಟರ್ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಆದ ಅಸಾದ್ ಅಂತಿಮ ದರ್ಶನಕ್ಕೆ ಕೋರ್ಟ್ ಕದ ತಟ್ಟಿದ ಆತೇಕ್ ಇಂದು ಗ್ಯಾಂಗ್ಸ್ಟರ್ ಅರ್ಜಿ ವಿಚಾರಣೆ ಸಾಧ್ಯತೆ ದೆಹಲಿ ಸರ್ಕಾರಿ ಬಂಗಲೆ ಖಾಲಿ ಮಾಡಿದ ರಾಹುಲ್ ಗಾಂಧಿ ಸಂಸತ್ ಸದಸ್ಯ ಸ್ಥಾನದಿಂದ ಅನರ್ಹ ಬೆನ್ನಲ್ಲೇ ಮನೆ ಖಾಲಿಗೆ ಸೂಚನೆ ಕೊಟ್ಟಿದ್ದ ತಾಯಿ ಸೋನಿಯಾ ಗಾಂಧಿ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ ಅಂತ ರಾಗ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ನಾಯಕರ ಬಳಿ 2.24 ಲಕ್ಷ ಕೋಟಿ ಆಸ್ತಿ ಇದು ರಾಜ್ಯದ ಬಿಜೆಪಿಯ 10% ಡಿಎಂಕೆಯ 27 ನಾಯಕರ ಆಸ್ತಿ ದಾಖಲೆ ರಿಲೀಸ್ ಮಾಡಿದ ಅಣ್ಣಾಮಲೈ 24 ಗಂಟೆಗಳಲ್ಲಿ 11,000ಕ್ಕೂ ಅಧಿಕ ಕೊರೋನಾ ಕೇಸ್ ಪತ್ತೆ ಉಸಿರು ಚೆಲ್ಲಿದ 29 ಸೋಂಕಿತರು ರಾಜಸ್ಥಾನ ರಾಜ್ಯಪಾಲ ಕಲ್ರಾಜ್ ಮಿಶ್ರಾಗೂ ಕೋವಿಡ್ ಪಾಸಿಟಿವ್
ಅಸ್ಸಾಂ ಬಿಹು ನೃತ್ಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿ ಗುವಾಹಟಿಯ ಸ್ಟೇಡಿಯಂನಲ್ಲಿ ಲೇಸರ್ ಸಹಿತ ಮೆಗಾ ಬಿಹು ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಗಿನ್ನಿಸ್ ದಾಖಲೆ ಬರೆದ ಬೃಹತ್ ಕಾರ್ಯಕ್ರಮ ಚಂಡಮಾರುತದಿಂದ ನಲುಗಿ ಹೋದ ಅಮೆರಿಕ ವರ್ಣನ ಆರ್ಭಟಕ್ಕೆ ಮನೆ ಹೆದ್ದಾರಿಗಳು ಸಂಪೂರ್ಣ ಜಲಾವೃತ 2000 ವರ್ಷಗಳಲ್ಲಿ ಫ್ಲೋರಿಡಾದಲ್ಲಿ ಇದೇ ಮೊದಲ ಬಾರಿಗೆ ದಾಖಲೆಯ ಮಳೆ ಒಂದು ಗಂಟೆಯಲ್ಲಿ ಬರೋಬರಿ 3206 ಪುಶ್ಅಪ್ ತೆಗೆದು ವರ್ಲ್ಡ್ ರೆಕಾರ್ಡ್ ಇಡೀ ದಿನ ಮಾಡಲಾಗದ ದೈಹಿಕ ಕಸರತ್ತನ್ನ ಒಂದೇ ಗಂಟೆಯಲ್ಲಿ ಮಾಡಿದ ಆಸ್ಟ್ರೇಲಿಯಾದ ವ್ಯಕ್ತಿ ಒಂದು ನಿಮಿಷದಲ್ಲಿ 50 ಪುಶ್ಅಪ್ ತೆಗೆದ ಲುಕಾಸ್ ಹೆಲ್ಮಾಕ್ ಸತತ 2 ಪಂದ್ಯದಲ್ಲಿ ಸೋತಿರುವ ಆರ್ಸಿಬಿ ಗೆ ಗೆಲ್ಲುವ ಕಾತರ ಬೌಲಿಂಗ್ ತಂಡದ ವೈಫಲ್ಯವೇ ಬೆಂಗಳೂರಿಗೆ ವಿಲನ್ ಆಡಿದ 4 ಪಂದ್ಯಗಳನ್ನು ಸೋತಿರುವ ಡೆಲ್ಲಿ ತೆರೆಯುತ್ತಾ ಜಯದ ಖಾತೆ